ಮೊದಲ ಪಟ್ಟಿ ರಿಲೀಸ್ ಆಗಿದೆ ಸರ್, ಒಂದೆಲ್ಲ ಮೀಡಿಯಾದವ್ರು ಬಹಳ ಸೃಷ್ಟಿ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲೆಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದೆಯೋ ಅಂತ ರಾಜ್ಯಗಳಲ್ಲಿ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹಾಗೆ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಅನೌನ್ಸ್ ಆಗಿದೆಯಾ? ಎಲ್ಲೆಲ್ಲ ಅಲಯನ್ಸ್ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿಲ್ಲ. ಅಲಯನ್ಸ್ ಇಲ್ಲದೆ ಇರೋ ಕಡೆ ಬಿಜೆಪಿ ಏಕಾಂಗಿಯಾಗಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳಲ್ಲೂ ಕೂಡ ಏನ್ ಚರ್ಚೆಗಳು ಎಲ್ಲ ನಡೀಬೇಕು, ಅಲಯನ್ಸ್ ಪಾರ್ಟ್ನರ್ಸ್ ಅಲ್ಲಿ ಸೀಟ್ ಶೇರಿಂಗ್ ಕೂಡ ಆಗ್ಬೇಕು. ಇದಾದ ನಂತರ ಅನೌನ್ಸ್ ಮಾಡ್ತಾರೆ. ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಈಗ ನೀವು ಮೊನ್ನೆ ಬಂದಿರೋ ಪಟ್ಟಿಯನ್ನು ನೋಡಿ, ಎಲ್ಲೆಲ್ಲಿ ಬಿಜೆಪಿ ಸ್ವಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಲ್ಲೆಲ್ಲ ಪಟ್ಟಿ ಅನೌನ್ಸ್ ಆಗಿದೆ. ಇಲ್ಲದೆ ಇದ್ದ ರಾಜ್ಯಗಳಲ್ಲಿ ಅನೌನ್ಸ್ ಆಗಿಲ್ಲ. ಮೊದಲ ಪಟ್ಟಿ ರಿಲೀಸ್ ಆಗಿದೆ ಸರ್, ಒಂದೆಲ್ಲ ಮೀಡಿಯಾದವ್ರು ಬಹಳ ಸೃಷ್ಟಿ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲೆಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದೆಯೋ ಅಂತ ರಾಜ್ಯಗಳಲ್ಲಿ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹಾಗೆ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಅನೌನ್ಸ್ ಆಗಿದೆಯಾ? ಎಲ್ಲೆಲ್ಲ ಅಲಯನ್ಸ್ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿಲ್ಲ. ಅಲಯನ್ಸ್ ಇಲ್ಲದೆ ಇರೋ ಕಡೆ ಬಿಜೆಪಿ ಏಕಾಂಗಿಯಾಗಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳಲ್ಲೂ ಕೂಡ ಏನ್ ಚರ್ಚೆಗಳು ಎಲ್ಲ ನಡೀಬೇಕು, ಅಲಯನ್ಸ್ ಪಾರ್ಟ್ನರ್ಸ್ ಅಲ್ಲಿ ಸೀಟ್ ಶೇರಿಂಗ್ ಕೂಡ ಆಗ್ಬೇಕು. ಇದಾದ ನಂತರ ಅನೌನ್ಸ್ ಮಾಡ್ತಾರೆ. ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಈಗ ನೀವು ಮೊನ್ನೆ ಬಂದಿರೋ ಪಟ್ಟಿಯನ್ನು ನೋಡಿ, ಎಲ್ಲೆಲ್ಲಿ ಬಿಜೆಪಿ ಸ್ವಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಲ್ಲೆಲ್ಲ ಪಟ್ಟಿ ಅನೌನ್ಸ್ ಆಗಿದೆ. ಇಲ್ಲದೆ ಇದ್ದ ರಾಜ್ಯಗಳಲ್ಲಿ ಅನೌನ್ಸ್ ಆಗಿಲ್ಲ. ಮೊದಲ ಪಟ್ಟಿ ರಿಲೀಸ್ ಆಗಿದೆ ಸರ್, ಕರ್ನಾಟಕದ ಒಂದೆಲ್ಲ ಮೀಡಿಯಾದವ್ರು ಬಹಳ ಸೃಷ್ಟಿ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲೆಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದೆಯೋ ಅಂತ ರಾಜ್ಯಗಳಲ್ಲಿ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹಾಗೆ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಅನೌನ್ಸ್ ಆಗಿದೆಯಾ? ಎಲ್ಲೆಲ್ಲ ಅಲಯನ್ಸ್ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿಲ್ಲ. ಅಲಯನ್ಸ್ ಇಲ್ಲದೆ ಇರೋ ಕಡೆ ಬಿಜೆಪಿ ಏಕಾಂಗಿಯಾಗಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳಲ್ಲೂ ಕೂಡ ಏನ್ ಚರ್ಚೆಗಳು ಎಲ್ಲ ನಡೀಬೇಕು, ಅಲಯನ್ಸ್ ಪಾರ್ಟ್ನರ್ಸ್ ಅಲ್ಲಿ ಸೀಟ್ ಶೇರಿಂಗ್ ಕೂಡ ಆಗ್ಬೇಕು. ಇದಾದ ನಂತರ ಅನೌನ್ಸ್ ಮಾಡ್ತಾರೆ. ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಈಗ ನೀವು ಮೊನ್ನೆ ಬಂದಿರೋ ಪಟ್ಟಿಯನ್ನು ನೋಡಿ, ಎಲ್ಲೆಲ್ಲಿ ಬಿಜೆಪಿ ಸ್ವಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಲ್ಲೆಲ್ಲ ಪಟ್ಟಿ ಅನೌನ್ಸ್ ಆಗಿದೆ. ಇಲ್ಲದೆ ಇದ್ದ ರಾಜ್ಯಗಳಲ್ಲಿ ಅನೌನ್ಸ್ ಆಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.